ಮನೆಯ ಅಪಾರ ಜಿಲ್ಲಾಧಿಕಾರಿಗಳು ಯಾವತ್ತೂ ಸಹ ಬಡವರ ಪರವಾಗಿರ್ತಕ್ಕಂಥ ಆಲೋಚನೆಯಲ್ಲಿ ತೊಡಗಿರ್ತಕ್ಕಂಥವರು. ಅವರು ನಮ್ಮ ಈ ಮನವಿಗೆ ತುರ್ತಾಗಿ ಸ್ಪಂದಿಸಿ ಅದನ್ನು ಮಂಜೂರಾತಿ ಮಾಡತಕ್ಕಂಥ ಒಂದು ಕೆಲಸವನ್ನ ಅವರು ಒಂದು ವೈಯಕ್ತಿಕವಾಗಿ ಯಾವ್ಯಾವ ವಿಷಯಗಳಿಗೆ ಸಂಬಂಧಪಟ್ಟಂಗೆ ತಾವು ನಮ್ಮ ಗಮನಕ್ಕೆ ತಂದಿದ್ರು ಅದೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಗೆ ನನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಯಾರ್ಯಾರಿಗೆ ಈ ಕಾರ್ಯಗಳನ್ನು ನಿರ್ವಹಿಸಬೇಕು ಅವರಿಗೆ ಸೂಚನೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಅದರ ಬಗ್ಗೆ ಕ್ರಮ ವಹಿಸ್ತೀವಿ. ಶಾಂತಿಯುತವಾಗಿ ತಾವೆಲ್ಲರೂ ಕೂಡ ಸೇರಿ ಅಹ್ವಾನ ಸಲ್ಲಿಸಿದೆ ತಮ್ಮೆಲ್ಲರಿಗೂ ಒಂದು ಇವತ್ತು ಒಂದು ದಿವಸ ಏನು ಡೆಪ್ಯೂಟಿ ಕಮಿಷನರ್ ಆಫೀಸ್ ಏನು ಧರಣಿ ಮಾಡ್ತಾ ಇದ್ದೀರಾ ಕೆಲವು ಅಕ್ಕೊತ್ತಾಯ ಸರಿ ಅನಿಸುತ್ತೆ. ಯಾಕೆಂದರೆ ಮೂಲಭೂತವಾಗಿ ನಿಮ್ಗೆ ಬೇಕಾಗಿರೋದು ಮನೆ. ನಾನು ಕೂಡ ನಿಮ್ಮ ಕಾಲೋನಿಗೆ ಬಂದು ವಿಸಿಟ್ ಮಾಡಿದ್ದೀನಿ ಕೊರೋನಾ ಟೈಮಲ್ಲಿ. ಬೇರೆ ಬೇರೆ ಇಶ್ಯೂಸ್ ಕೂಡ ಬಂದು ವಿಸಿಟ್ ಮಾಡಿದ್ದೀನಿ. ಇವಾಗ ನಮಗೆ ಸ್ಲಮ್ ಬೋರ್ಡಿಂದ ನಾವು ಸರ್ವೆ ಮಾಡಿ ಕಾರ್ಪೊರೇಷನಿಂದ ಕೊಟ್ಟಿದ್ದೀವಿ. ಅವ್ರ ಕಡೆಯಿಂದ ಹಕ್ಕು ಕುಲಾಸೆ ಪತ್ರ ಹಕ್ಕುಪತ್ರ ಸ್ಲಮ್ ಬೋರ್ಡಿಂದ ಕೊಟ್ಟರೆ ಕಾರ್ಪೊರೇಷನಿಂದ ನಾವು ಖಾತೆ ಮಾಡ್ತೀವಿ. ಇನ್ನೊಂದು ಇಶ್ಯೂ ಏನಂದರೆ ಆಲ್ರೆಡಿ ನಿಮ್ಮಲ್ಲಿ ಖಾತೆ ಇದೆ, ತಾತನ ಹೆಸರಲ್ಲಿ ಮುತ್ತಾತ ಹೆಸರಲ್ಲಿ ಇದೆ, ಅವ್ರಿಗೆ ಡೆತ್ ಸರ್ಟಿಫಿಕೇಟ್ ಇಲ್ಲ. ನಾನು ಕೂಡ ಇವಾಗ ನಮ್ಮ ಕಾರ್ಪೊರೇಟರ್ ಶ್ರೀನಿವಾಸ್ ಸರ್ ಮತ್ತು ಮೇಡಮ್ ರೂಪಶ್ರೀ ಮೇಡಮ್ ಮತ್ತು ನರಸಿಂಹರಾಜ್ ಅವರೆಲ್ಲ ಮತ್ತು ಕಿರಣ್ ನಾವೆಲ್ಲ ಕೂಡ ಹಲವಾರು ಬಾರಿ ಮಾತಾಡಿದ್ದೀವಿ. ಇದಕ್ಕೆ ನಾವು ಜಡ್ಜಸ್ ಅವರ ಹತ್ರ ಮಾತಾಡಿಕೊಂಡು ನಾವು ಒಂದು ನಿಮಗೆ ಡೆತ್ ಸರ್ಟಿಫಿಕೇಟ್ ತೊಗೊಬೇಕು. ಖಾತೆ ಆಂದೋಲನ ಅಂದರೆ ಇವಾಗ ನಮ್ಮಲ್ಲಿ ನಾಲ್ಕು ಟೈಪ್ ಖಾತೆ ಇದೆ. ಒಂದು ಕ್ರಯ ಮಾಡಿದ್ರೆ ಮಾಡ್ಬೋದು, ಡೆತ್ ಆಗಿದೆ ಡೆತ್ ಸರ್ಟಿಫಿಕೇಟ್ ಬೇಸ್ ಮೇಲೇ ಪಾವತಿ ವರ್ಷ ಖಾತೆ ಮಾಡೋದು. ಡೆತ್ ಸರ್ಟಿಫಿಕೇಟೇ ಇಲ್ಲ, ಅದಕ್ಕೆ ನಾವು ಒಂದು ವಿಶೇಷ ಆಂದೋಲನ ತೊಗೊಂಡು ನಮ್ಮ ಈ ಲೀಗಲ್ ಡಿಪಾರ್ಟ್ಮೆಂಟಿಂದ ಇಲ್ಲೇ ಜಡ್ಜಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟ್ ಮಾಡಿ ಅವ್ರು ಫಸ್ಟು ಡೆತ್ ಸರ್ಟಿಫಿಕೇಟ್ ತೊಗೊಳ್ಳಿ, ಆಮೇಲೆ ನಾನು ಸರಳ ಖಾತೆ ಮಾಡ್ಕೊಡ್ತೀನಿ.